ಪ್ರೇಕ್ಷಕರೇ, ಕನ್ನಡ ಚಿತ್ರರಂಗದ ಖ್ಯಾತ ನಟರ ನಿಜವಾದ ಹೆಸರು ಏನು ಅಂತ ಅದೆಷ್ಟು ಜನರಿಗೆ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ನಟರ ನಿಜವಾದ ಹೆಸರು ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ, ಬೇರೆ ಭಾಷೆ ಚಿತ್ರಕ್ಕಿಂತ ಕನ್ನಡ ಚಿತ್ರವನ್ನು ಯಾರು ಹೆಚ್ಚಾಗಿ ನೋಡ್ತೀರಾ? ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಮೆಚ್ಚಿನ ನಟ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ನಮ್ಮ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಹೌದು ಸ್ನೇಹಿತರೆ, ನಮ್ಮ ಕನ್ನಡದ ಖ್ಯಾತ ನಟರಿಗೆ ನಿಜವಾದ ಹೆಸರು ಬೇರೆಯೇ ಇದೆ. ಮೊದಲಿಗೆ ಕನ್ನಡದ ಅಣ್ಣ ಅವರು ರಾಜ್ಕುಮಾರ್ ಅವರ ನಿಜವಾದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್. ಖ್ಯಾತ ನಟ ಅನಂತ್ ನಾಗ್ ಅವರ ನಿಜವಾದ ಹೆಸರು ಅನಂತ್ ನಾಗರಕಟ್ಟೆ. ಹಾಗೆ ಅನಂತ್ ನಾಗ್ ಅವರ ಸಹೋದರ ಕನ್ನಡದ ಆಟೋ ರಾಜ ಎಂದೇ ಫೇಮಸ್ ಆಗಿದ್ದ ಶಂಕರ್ ನಾಗ್ ಅವರ ಮೂಲ ಹೆಸರು ಶಂಕರ್ ನಾಗರಕಟ್ಟೆ. ಇನ್ನು ಕನ್ನಡಿಗರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರು ಸಂಪತ್ ಕುಮಾರ್. ಚಿತ್ರರಂಗಕ್ಕೆ ಬಂದ ನಂತರ ವಿಷ್ಣುವರ್ಧನ್ ಎಂದು ಬದಲಾಯಿಸಲಾಗಿದೆ. ಇನ್ನು ಖ್ಯಾತ ನಿರೂಪಕ ಹಾಗೂ ಬಾಲನಟನಾಗಿದ್ದ ಮಾಸ್ಟರ್ ಆನಂದ್ ಅವರ ನಿಜವಾದ ಹೆಸರು ಹೆಚ್ ಆನಂದ್. ಹಾಗೆ ಮಂಡ್ಯದ ಗಂಡು ಎಂದು ಖ್ಯಾತಿಯಾಗಿದ್ದ ನಟ ಅಂಬರೀಷ್ ಅವರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್. ಇನ್ನು ಖ್ಯಾತ ನಟ ಅರ್ಜುನ್ ಸರ್ಜಾ ಅವರಿಗೆ ಬರೋಬ್ಬರಿ ಮೂರು ಹೆಸರುಗಳಿದ್ದು ಅದು ಯಾವುದೆಂದರೆ ಶ್ರೀನಿವಾಸ ಸರ್ಜಾ, ಅಶೋಕ್ ಬಾಬು, ಶಕ್ತಿ ಪ್ರಸಾದ್ ಅರ್ಜುನ್ ಎಂಬುದಾಗಿದೆ. ಇನ್ನು ನಟ ದ್ವಾರಕೀಶ್ ಅವರಿಗೆ ಬಂಗ್ಲೇಶಾಮರಾವ್ ದ್ವಾರಕನಾಥ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ವೀರಸ್ವಾಮಿ ರವಿಚಂದ್ರನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹೇಮಂತ್ ಕುಮಾರ್, ಖ್ಯಾತ ನಟ ಯಶ್ ಅವರಿಗೆ ನವೀನ್ ಕುಮಾರ್ ಗೌಡ ಎಂದು, ಹಾಗೆ ಸುದೀಪ್ ಅವರಿಗೆ ಸುದೀಪ್ ಸಂಜೀವ್ ಎಂಬುದು ನಿಜವಾದ ಹೆಸರಾಗಿದೆ. ಚಿತ್ರರಂಗಕ್ಕೆ ಬಂದ ನಂತರ ತಮ್ಮ ಹೆಸರಿನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ ಕುಟುಂಬದ ಮೂತುಗಳಾದ ಪುನೀತ್ ರಾಜ್ಕುಮಾರ್ ಅವರಿಗೆ ಲೋಹಿತ್ ಎಂದು, ಹಾಗೆ ಶಿವಣ್ಣ ಅವರಿಗೆ ಶಿವ ಪುಟ್ಟಸ್ವಾಮಿ ಎಂಬುದು ಅವರ ಮೂಲ ಹೆಸರಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಮೆಚ್ಚಿನ ನಟ ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.